ಹಾಯ್ ಫ್ರೆಂಡ್ಸ್, ಪ್ರತಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಕಸ್ಟಮ್ಸ್ ಅಂದರೆ ಕಮಿಷನರ್ ಆಫೀಸ್ನಿಂದ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ. ಇಲ್ಲಿ 10ನೇ ತರಗತಿ, 12ನೇ ತರಗತಿ ಹಾಗೂ ಡಿಗ್ರಿ ಪಾಸ್ ಆದರೆ ಹುದ್ದೆ ಅಳತೆ ತರುತ್ತಾರೆ. ಇಲ್ಲಿ ಎಷ್ಟು ಹುದ್ದೆಯಲ್ಲಿ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಉಡಿತಾನಿಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ CSA ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇವತ್ತು ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರಿನ ಕಮಿಷನ್ ಆಫೀಸರ್ ಇರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ ಸ್ಟೋನೋಗ್ರಾಫರ್ ಮತ್ತು ಹವಾಲ್ದಾರು ಮತ್ತು ಅಸಿಸ್ಟೆಂಟ್ ಹುದ್ದೆ ಅಳತೆ. ಇದು ಸ್ಪೋರ್ಟ್ಸ್ ಕೋಟಾದ ಒಂದು ನೇಮಕಾತಿಯಾಗಿದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಡ್ತಾ ಬಂದು ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಆಫೀಸ್ಗೆ ಬಂದಂಥ ಒಂದು ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಆಫೀಸ್ ಆಫ್ ದಿ ಕಮಿಷನರ್ ಸೆಂಟ್ರಲ್ ಅಂತ, ಬೆಂಗಳೂರು ಅಂತ, ನಾರ್ತ್ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಮಿಷನರ್ ಆಫೀಸ್ನಲ್ಲಿ ಇರ್ತಕ್ಕಂಥ ನೇಮಕಾತಿಯಲ್ಲಿ ನೋಟಿಸ್ ಫಾರ್ ರಿಕ್ವೈರ್ಮೆಂಟ್ ಅಗೇನ್ಸ್ಟ್ ಸ್ಪೋರ್ಟ್ಸ್ ಕೋಟಾ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ಪೋರ್ಟ್ಸ್ ಕೋಟಾದ ಒಂದು ನೇಮಕಾತಿಯಾಗಿದೆ ಇದು. ಇಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ದಿ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಬೆಂಗಳೂರು ಜೂನ್ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಾಮ್ ದಿ ಮೆಟಲೈಸರ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ಅಂಡರ್ ಸ್ಪೋರ್ಟ್ಸ್ ಕೋಟಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ. ಅಲ್ಲಿ ಡೇಟ್ ಆಫ್ ಇಶ್ಯೂ ನೋಟಿಫಿಕೇಷನ್ ಬಂದ್ಬಿಟ್ಟು 19/6/2024 ಆಗಿದೆ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಂದರೆ ಅರ್ಜಿ ಸಲ್ಲಿಸಿಕೊಂಡ ದಿನಾಂಕ 9/8/2024 ಆಗಿದೆ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಫಾರ್ ದಿ ಅಪ್ಲಿಕೇಶನ್ ಫಾರ್ ಓನ್ಲಿ ಸಚ್ ಕ್ಯಾಂಡಿಡೇಟ್ ಡೊಮೆಸ್ಟಿಕ್ ಇನ್ ದಿ ಸಚ್ ಎಸ್ಟರ್ನ್ ಸ್ಟೇಟ್ ಅಂಡಮಾನ್ ನಿಕೋಬಾರ್ ಲಕ್ಷದಿ ಬಂದು ಕೊಟ್ಟಿದ್ದಾರೆ. 19/8/2024 ಆಗಿದೆ. ಕಟ್ ಆಫ್ ಡೇಟ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏಜ್ಮೆಂಟು 9/8/2024 ಅಂತ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಕೆಳಗಡೆ ಬಂದರೆ ವೇಕೆನ್ಸಿ ಮತ್ತು ಪೊಸಿಷನು ಪೇ ಸ್ಕೇಲು ಮಿನಿಮಮ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಆಫ್ ಪೋಸ್ಟು ವೇಕೆನ್ಸಿ ಪೇ ಸ್ಕೇಲು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ಟ್ಯಾಕ್ಸ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ, 8 ಹುದ್ದೆಯನ್ನು ಕೊಟ್ಟಿದ್ದಾರೆ. ಲೆವೆಲ್ ಬಂದುಬಿಟ್ಟು ಸ್ಯಾಲ್ರಿ ಬಂದುಬಿಟ್ಟು 25,000 81,000 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ಸ್ಯಾಲ್ರಿ ಬಂದುಬಿಟ್ಟು 25,500 81,000 ಇರುತ್ತೆ. ಇನ್ನು ಈ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿಂದ ಕೊಟ್ಟಿದ್ದಾರೆ, ಬ್ಯಾಚುಲರ್ ಡಿಗ್ರಿ ಅಂತ. ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಪ್ರೊಸೆಸ್ ದಿ ಸ್ಪೀಡ್ ಆಫ್ ನಾಟ್ ಲೆಸ್ ದನ್ 800 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸ್ಟೋನೋಗ್ರಾಫರ್ ಗ್ರೇಡ್ 2 ಕೊಟ್ಟಿದ್ದಾರೆ. ಸ್ಟೋನೋ ಹುದ್ದೆಗಳು 1 ಹುದ್ದೆಕಲ್ಲಿಂದ ಕೊಟ್ಟಿದ್ದಾರೆ. ಲೆವೆಲ್ ಇದು 4 ಆಗಿರ್ತದೆ. ಇವರು ಕೂಡ 25,500 81,000 ಪರ್ ಮಂತ್ ಸಲ್ಲಿರುತ್ತೆ. ಇವರು 12ನೇ ತರಗತಿ ಅಂದರೆ 12th ಪಾಸ್ ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ಕೋಟಾದ ಇರಬೇಕಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡ್ಯೂರೇಷನ್ ಕೊಟ್ಟಿದ್ದಾರೆ 10 ಮಿನಿಟ್ಸ್ 80 ವರ್ಡ್ ಅಂದರೆ 10 ನಿಮಿಷದಲ್ಲಿ 80 ವರ್ಡ್ ಟೈಪ್ ಮಾಡ್ಕೊಂತ ಕೊಟ್ಟಿದ್ದಾರೆ. ಆಮೇಲೆ ಟ್ರಾನ್ಸ್ಲೇಷನ್ ಬಂದುಬಿಟ್ಟು ಆನ್ ಕಂಪ್ಯೂಟರ್ 50 ನಿಮಿಷದಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಟ್ರಾನ್ಸ್ಲೇಷನ್ ಮಾಡ್ಕೊಂತ ಕೊಟ್ಟಿದ್ದಾರೆ 65 ವರ್ಡು. ಇಲ್ಲಿ ಕೆಳಗಡೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಹವಾಲ್ದಾರ ಹುದ್ದೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಕ್ವಾಲಿಫಿಕೇಷನ್ ಬೇಕಾದ್ರೆ ಇಲ್ಲಿ ಮೆಟ್ರಿಕುಲೇಷನ್ ಅಂದರೆ SLC ಪಾಸ್ ಆಗಿರೋದು ಕೊಟ್ಟಿದ್ದಾರೆ. ಪ್ರೊಸೆಸ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಟೆಸ್ಟ್ ಪಾಸ್ ಆಗಿರ್ಬೋದು ಅವ್ರು ಇರಬೇಕು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದು ಈ ಹುದ್ದೆಗಳಿಗೆ. ಹವಾಲ್ದಾರ ಹುದ್ದೆಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರಬೇಕು, ಮಿನಿಮಮ್ ಹೈಟ್ 175 ಸೆಂಟಿಮೀಟರ್ ಇರಬೇಕು. ಆಮೇಲೆ ಫ್ಲೆಕ್ಸಿಬಲ್ 5 ಸೆಂಟಿಮೀಟರ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು ಗೋರ್ಖಾ ಅಸಾಮ್ ಕೊಟ್ಟಿದ್ದಾರೆ. ಚೆಸ್ಟು 81 ಇರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ವಾಕಿಂಗ್ 1600 ಮೀಟರ್ 15 ನಿಮಿಷ ಆಗಬೇಕು ಅಂತ ಕೊಟ್ಟಿದ್ದಾರೆ. ಇವರಿಗೆ ಪೋಸ್ಟು 7 ಪೋಸ್ಟ್ಗಳಿವೆ. ಲೆವೆಲ್ ಬಂದುಬಿಟ್ಟು ಇದು 1 ಆಗಿದೆ. 18,000 to 56,000 ಪರ್ ಮಂತ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಸರಿ, ಇದು ಪುರುಷರಿಗಿದೆ, ಇದು ಕೆಳಗಡೆ ಮಹಿಳೆಯರಿಗಿದೆ. ಫಿಮೇಲ್ ಕ್ಯಾಂಡಿಡೇಟ್ಗೆ ಮಹಿಳೆಯರಿಗೆ ಹೈಟು 152 ಸೆಂಟಿಮೀಟರ್ ಇರಬೇಕು, ವೇಟು 48 ಕೆಜಿ ಇರಬೇಕು. ರಜೆಗಳು 2.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ವೇಟ್ ಬೈ ಬಂದುಬಿಟ್ಟು 2 ಕೆಜಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಿಸಿಕಲ್ ಟೆಸ್ಟು 1 ಕಿಲೋಮೀಟರ್ದಲ್ಲಿ 20 ನಿಮಿಷ ಓಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಂದರೆ ಯಾರು ಇದಕ್ಕೆ ಅರ್ಹರಂತ ಕೊಟ್ಟಿದ್ದಾರೆ. ಇಂಡಿಯನ್ ಸಿಟಿಜನ್ ಆಗಿರಬೇಕು. ಇಲ್ಲಿ ಏಜ್ 18 to 25 ಇರಬೇಕು. ಈ 9/8/2024 ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 5 ಇಯರ್ಸ್ 10 ಇಯರ್ಸ್ ಇನ್ ಕೇಸ್ ದಿ ಬಿಲಾಂಗ್ ದಿ SC/ST ಕೊಟ್ಟಿದ್ದಾರೆ. ಈ ರೀತಿ ಅವ್ರ ಕೆಟಗರೈಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋದು ನೋಡ್ಕೊಂಡು ಅಪ್ಲೈ ಮಾಡೋದು. ಹಾಗೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ. ಇವು ನೋಟಿಫಿಕೇಷನ್ ಎಲ್ಲ ಓದ್ಕೊಳ್ಳೋದನ್ನು ಒಕ್ಕೊಂದು ಅಪ್ಲೈ ಮಾಡಿ. ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಯಾವ್ಯಾವ ಸ್ಪೋರ್ಟ್ಸ್ ಇದ್ದಾರೋ ಅಪ್ಲೈ ಮಾಡಬೇಕಂದ್ರೆ ಅರ್ಥರಿ ಕೊಟ್ಟಿದ್ದಾರೆ ನೇಮ್ ಆಫ್ ಸ್ಪೋರ್ಟ್ಸು. ಆಮೇಲೆ ಅಥ್ಲೆಟಿಕ್ಸು, ಆತ್ಯಪಾಠ್ಯ, ಬ್ಯಾಡ್ಮಿಂಟನ್, ಬ್ಯಾಡ್ಮಿಂಟನ್, ಬೇಸ್ಬಾಲ್, ಬಾಸ್ಕೆಟ್ಬಾಲ್ ರೀತಿ ಹಲವಾರು ಸ್ಪೋರ್ಟ್ಸ್ ಇವೆ. ಇದರಲ್ಲಿ ನೀವು ಯಾವ ಸ್ಪೋರ್ಟ್ಸ್ ಇದೆ ನಿಮ್ಮದು ನೋಡ್ಕೊಂಡು ಸುಮಾರು 57 ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆಯಾ ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಇಷ್ಟು ಯಾವ ಸ್ಪೋರ್ಟ್ಸ್ ಇದೆ, ಜೊತೆಗೆ ಅದರ ಸರ್ಟಿಫಿಕೇಟ್ ಕೂಡ ಇರಬೇಕಂತ ಕೊಟ್ಟಿದ್ದಾರೆ ಸ್ಟೇಟ್ದು ಅಥವಾ ಸೆಂಟ್ರಲ್ದು. ಸಾರಿ, ಇಲ್ಲಿ 65 ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ.
65 ಇದು ಯಾವ ಸ್ಪೋರ್ಟ್ಸ್ ಆಗಿದೆಯೋ ಅದರಲ್ಲಿ ಸರ್ಟಿಫಿಕೇಟ್ ಇದೆಯೋ ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ನು ಆನ್ಲೈನ್ ಮೂಲಕ ಕೇಳೋದು, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಎಂಟ್ರಾಕ್ಸ್ ಫಾರ್ಮ್ ಬಿ ಅಂತ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಮ್ಮ ವಾಟ್ಸಪ್ಪು, ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟಿಫಿಕೇಷನ್ ಮತ್ತು ಅಪ್ಲೈ ಲಿಂಕ್ ಅಪ್ಲಿಕೇಶನ್ ಫಾರ್ಮನ್ನು PDF ಎರಡು ಶೇರ್ ಮಾಡಿದ್ದೀನಿ. ತಾವು ಅಲ್ಲಿಂದ ನೋಡ್ಕೊಂಡು ಅದನ್ನ ಓದ್ಕೊಂಡು ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ಮೊದಲು ನೋಟಿಫಿಕೇಷನ್ ಓದ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸ್ಬೋದಾಗಿಲ್ಲಿ. 6 ಗಂಟೆಯೊಳಗೆ ಅಂದರೆ 9/8/2024 6 ಗಂಟೆಯೊಳಗೆ ತಲುಪುವಂತೆ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. 13 ಸ್ಟೇಟ್ಸ್ ಅಡ್ಮಿನ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಲಕ್ಷದ್ವೀಪ್ ಜಮ್ಮು ಕಾಶ್ಮೀರ ಅವರು ಡೊಮೆಸ್ಟಿಕ್ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಉದ್ಯೋಗ ಬಂದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇನ್ನು ಡಾಕ್ಯುಮೆಂಟ್ ಜೊತೆಗೆ ಏನೇನು ಡಾಕ್ಯುಮೆಂಟ್ ಹಚ್ಚಬೇಕು ಅಂತ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಅಪ್ತಿ ವಿಎನ್ ಕ್ಲೋಸ್ ಕೊಟ್ಟಿದ್ದಾರೆ. SLC ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ ಎಜುಕೇಷನ್ ಕಾರ್ಡ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಸ್ಪೋರ್ಟ್ಸು ಸರ್ಟಿಫಿಕೇಟು, ಯೂನಿವರ್ಸಿಟಿ ಸರ್ಟಿಫಿಕೇಟ್ ಎಂಪ್ಲಾಯ್ ಇದ್ದರೆ ಆಧಾರ್ ಕಾರ್ಡು, ರಿಸರ್ಚ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಸರ್ಟಿಫಿಕೇಟ್ ಆಫ್ ಆನ್ ಎಲಿಜಿಬಲ್ ರಿಕ್ವೈರ್ಮೆಂಟ್, ಸ್ಪೋರ್ಟ್ಸ್ ಕೋಟದಲ್ಲಿ ಸರ್ಟಿಫಿಕೇಟ್ ಎಲಿಜಿಬಲ್ ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಲಿಸ್ಟ್ ಆಫ್ ಅದರಲ್ಲಿದ್ದ ಕಂಪೆನಿಯಲ್ಲಿ ಅವಾರ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಅವಾರ್ಡ್ ಇದೆ ಅದನ್ನು ನೋಡ್ಕೊಂಡು ಅದನ್ನು ಕೂಡ ಹಚ್ಚಬೋದು ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇನ್ನೂ ಹಲವು ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಎಲ್ಲವನ್ನು ಓದ್ಕೊಳ್ಳಿ, ಓದ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ಸುಮಾರು 7 ಪೇಜ್ PDF ಇದೆ, ಇದನ್ನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಅರ್ಜಿಯನ್ನು ಕಳಿಸಬೇಕಂತ ಪೋಸ್ಟಲ್ ಅಡ್ರೆಸ್ ಆಗಿರ್ತದೆ, ಅದು ಈ ಅಡ್ರೆಸ್ಗೆ ತಾವು ಅರ್ಜಿ ಕಳಿಸಬೇಕಾಗುತ್ತದೆ. ದಿ ಸ್ಪೋರ್ಟ್ಸ್ ಆಫೀಸರ್, ಆಫೀಸ್ ಆಫ್ ದಿ ಕಮಿಷನರ್, ಸೆಂಟ್ರಲ್ ಟ್ಯಾಕ್ಸ್, ಬೆಂಗಳೂರು, ನಾರ್ತ್ ಕಮಿಷನರೇಟ್, ನಂಬರ್ 59 ಗ್ರೌಂಡ್ ಫ್ಲೋರ್, HMT ಭವನ, ಗಾಂಧಿನಗರ, ಬೆಂಗಳೂರು ಕೊಟ್ಟಿದ್ದಾರೆ. ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಫಾರ್ಮ್ ತುಂಬಿ ಇದು ಅಡ್ರೆಸ್ ಕೊಟ್ಟಿದ್ದಾರೆ, ಈ ಲಿಂಕಲ್ಲಿ ಕೊಟ್ಟಿದ್ದೆ, ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಲಾಸ್ಟ್ ಟೈಮ್ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ, ಇದು ಕೂಡ 9 ಪೇಜ್ ಫಾರ್ಮ್ ಇದೆ. ಇದನ್ನು ಸರಿಯಾಗಿ ಓದ್ಕೊಳ್ಳಿ, ಓದ್ಕೊಂಡು ಕರೆಕ್ಟಾಗಿ ಎಲ್ಲೊಂದು ಮಿಸ್ಟೇಕ್ ಮಾಡಿದೆ ಫಿಲಪ್ ಮಾಡಿ ಅರ್ಜಿಯನ್ನು ಅವ್ರು ಕೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಹಚ್ಚಿ ಅಟೆಸ್ಟೆಡ್ ಮಾಡಿಸಿ ಎಲ್ಲವನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ. ಇಲ್ಲಿ ಕ್ಲಿಯರಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಿಷ್ಟು ಇನ್ಫಾರ್ಮೇಷನ್ ಬಂದಿದೆ ಬೆಂಗಳೂರಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇದು ಮೇನ್ ಆಫೀಸ್ ವೆಬ್ಸೈಟ್ ಆಗಿದೆ, ಇಲ್ಲಿಂದ ತಾವು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಹಲವಾರು ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.